ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಬೇಯಿಸಿರೋ ಮೊಟ್ಟೆಗೆ ಮಸಾಲ ಹೇಗೆ ಮಾಡ್ಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ. ಬೇಯಿಸಿರೋ ಮೊಟ್ಟೆ ಇದು. ನಾನು 8 ಮೊಟ್ಟೆ ತಗೊಂಡಿದ್ದೀನಿ. ಬೇಯಿಸಿರೋ ಮೊಟ್ಟೆಗೆ ಈ ಥರ ಚಿಕ್ಕದಾಗಿ ಚಾಕು ತಗೊಂಡು ನಾವು ಯೆಲ್ಲೋ ಕಲರ್ ಭಾಗ ಬಿಟ್ಟು ಈ ಕಡೆ ಅರ್ಧಕ್ಕೆ ಮಾತ್ರ ಈ ಥರ ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಒಂದು ಲೈನ್ ಹಾಕಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಪೂರ್ತಿ ಮೊಟ್ಟೆ ಭಾಗ ಕಟ್ ಮಾಡಬಾರ್ದು, ಅರ್ಧ ಮೊಟ್ಟೆ ಭಾಗ ಮಾತ್ರ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಮೊಟ್ಟೆಗಳನ್ನು ಇದೇ ಥರ ಕಟ್ ಮಾಡ್ಕೋಬೇಕು. ಪೂರ್ತಿ ಕಟ್ ಮಾಡಕ್ಕೆ ಹೋಗ್ಬೇಡ್ರಿ, ಅರ್ಧ ಭಾಗ ಮಾತ್ರ ಕಟ್ ಮಾಡ್ಕೋಬೇಕು. ಈ ಥರ ಪ್ಲೈನ್ ಮೊಟ್ಟೆ ತಿಂದರೆ ಸಪ್ಪೆ ಸಪ್ಪೆ ಅನಿಸುತ್ತಲ್ವಾ, ಈ ಥರ ಮಸಾಲೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಈ ಥರನೂ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡಿ ಮೊಟ್ಟೆಗಳಿಗೆಲ್ಲ ಎಲ್ಲ ಮೊಟ್ಟೆ ಇದೇ ಥರ ಕಟ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲಿ ಇಟ್ಟಿದ್ದೀನಿ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆಗಿದೆ. ಧನಿಯಾ ಪೌಡರ್ 1 ಟೀಸ್ಪೂನ್, ಗರಂ ಮಸಾಲ 1/2 ಟೀಸ್ಪೂನ್, ಖಾರ 1/2 ಟೀಸ್ಪೂನ್, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಬೇಕು. ಇದು 30 ಸೆಕೆಂಡು ಎಣ್ಣೆಲ್ಲ ಫ್ರೈ ಆಗಬೇಕು ಮಸಾಲೆ ಎಲ್ಲ. ಇವಾಗ ಮೊಟ್ಟೆ ಎಲ್ಲ ಹಾಕ್ಕೊತ ಇದ್ದೀನಿ. ಎಲ್ಲ ಮೊಟ್ಟೆಗಳು ಆ ಮಸಾಲೆ ಒಳಗಡೆ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ. ಒಂದು ನಿಮಿಷ ಹಿಂಗೆ ಫ್ರೈ ಇದೇ ಥರ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಒಳಗಡೆವರೆಗೂ ಹೋಗಿರುತ್ತೆ. ನಾವು ಈ ಥರ ಮೊಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಉಪ್ಪು ಖಾರ ಚೆನ್ನಾಗಿ ಒಳಗಡೆ ಎಲ್ಲ ಇಳಿದಿರುತ್ತೆ. ಮಧ್ಯಲ್ಲಿ ಮಿಕ್ಸ್ ಮಾಡ್ತಾಯಿರ್ರಿ. ಫ್ಲೇಮ್ ಬಂದು ಲೋ ಇರಬೇಕು. ಈ ಥರ ಸ್ಪೂನ್ ತಗೊಂಡು ಬೇಕಾದ್ರೆ ಮಿಕ್ಸ್ ಮಾಡ್ಬೋದು ನೀವು. ಇವಾಗ ಒಂದ್ಸಲ ಮಿಕ್ಸ್ ಮಾಡಬೇಕು. ಮತ್ತೆ ಒಂದ್ಸಲ ಕಾರ್ನ್ಫ್ಲವರ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಇದ್ರೆ ಹಾಕ್ಕೊಳ್ರಿ, ಇಲ್ಲದೇ ಇದ್ರೂ ನಡೆಯುತ್ತೆ. ಕಾರ್ನ್ಫ್ಲವರ್ ಇದ್ರೆ ಹಾಕ್ಕೊಳ್ರಿ, ಇಲ್ಲದೇ ಇದ್ರೂ ಪರವಾಗಿಲ್ಲ. ಕಾರ್ನ್ಫ್ಲವರ್ ಹಾಕಿದ್ರೆ ನಮ್ಮ ಮಸಾಲೆ ಎಲ್ಲ ನೀಟಾಗಿ ಮೊಟ್ಟೆಗೆ ಅಂಟ್ಕೊಂಡಿರುತ್ತೆ. ಕಾರ್ನ್ಫ್ಲವರ್ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗೆಲ್ಲ ಫ್ರೈ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಮೊಟ್ಟೆ. ಕಾಣಿಸ್ತಾ ಇದೆಲ್ಲ ಮೊಟ್ಟೆ ಎಲ್ಲ ಎಷ್ಟು ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಅಂತ. ಇವಾಗ ಸ್ಟೌ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಾನು ತೆಗೆ ಮೊಟ್ಟೆ ಒಂದು ಓಪನ್ ಮಾಡಿ ತೋರಿಸ್ತೀನಿ, ಯಾವ ಥರ ಬಂದಿದೆ ಒಳಗಡೆ ಮಸಾಲೆ ಹೇಗೋಗಿದೆ ಅಂತ ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಳಗಡೆವರೆಗೂ ಮಸಾಲೆ ಎಲ್ಲ ಹೋಗಿರುತ್ತೆ. ಬರೀ ಮೊಟ್ಟೆ ತಿನ್ನಕ್ಕೆ ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಮೊಟ್ಟೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಮೊಟ್ಟೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.